ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ನ 40,889 ಹುದ್ದೆಗಳಲ್ಲಿ ತಮ್ಮದೇನಾದರೂ ಒಂದು ಸೆಲೆಕ್ಷನ್ ಆಗಿದ್ರೆ ಅಥವಾ ಸ್ಪೆಷಲ್ ಸೈಕಲ್ನಲ್ಲಿ ಬಿಟ್ಟಿರುವಂಥ 12,828 ವೇಕೆನ್ಸಿಗಳಲ್ಲಿ ತಮ್ಮದೇನಾದರೂ ಒಂದು ಸೆಲೆಕ್ಷನ್ ಆಗಿದ್ರೆ ಅಥವಾ ಮುಂದೆ ಬಿಡುವಂತಹ ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಪ್ರತಿಯೊಂದು ಹುದ್ದೆಗಳಲ್ಲಿ ವೇಕೆನ್ಸಿಗಳಲ್ಲಿ ತಮ್ಮದೇನಾದರೂ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಇದ್ರೆ ಖಂಡಿತವಾಗಿ ವಿಡಿಯೋ ಕೊನೆ ತನಕ ನೋಡಿ. ಏನಕ್ಕಂದ್ರೆ ಈ ಒಂದು ವಿಡಿಯೋದಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ನ GDS ನಲ್ಲಿ BPM ಮತ್ತು ABPM ನ ಎರಡು ಪೋಸ್ಟ್ ಅಲ್ಲೇ ತಾವು ಸತತವಾಗಿ ಕೆಲಸ ಮಾಡಬೇಕಾ ಅಥವಾ ಈ ಎರಡು ಪೋಸ್ಟ್ ಅನ್ನ ಬಿಟ್ಟು ಮುಂದೆ ಯಾವ ಯಾವ ಒಂದು ಪೋಸ್ಟ್ ಗಳ ಮೇಲೆ ತಮ್ಮದು ಒಂದು ಸೆಲೆಕ್ಷನ್ ಅಂದ್ರೆ ಒಂದು ಪ್ರಮೋಷನ್ ಸಿಗುತ್ತೆ ಅಂತ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ GDS ಅಂದ ಕೂಡಲೇ ಬರೀ BPM ಮತ್ತು ABPM ಪೋಸ್ಟ್ ಅಲ್ಲೇ ನಾವು ಕೆಲಸ ಅನ್ನ ಮಾಡಬೇಕು ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಅವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾನು ದೂರ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ಸ್ ಅನ್ನ ತಾವು ತಗೋಬಹುದು, ಅದರಲ್ಲೂ ಒಂದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ತಾವು ಸಂಬಳ ಅಥವಾ ಒಂದು ಸ್ಯಾಲರಿ ಅನ್ನ ತಾವು ಪಡ್ಕೋಬಹುದು. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನ ಎಷ್ಟು ವರ್ಷಗಳ ಕಾಲ ತಾವು ಸತತವಾಗಿ ಮಾಡಿಕೊಂಡ್ರೆ ಎಷ್ಟು ವರ್ಷಕ್ಕೊಂದು ಸಲ ತಾವು ಪ್ರಮೋಷನ್ಸ್ ಅನ್ನ ತಗೋಬಹುದು, ಅದು ಯಾವ ಯಾವ ಒಂದು ಪೋಸ್ಟ್ ಗಳ ಒಂದು ಮೇಲೆ ತಾವು ಪ್ರಮೋಷನ್ಸ್ ಅನ್ನ ತಗೋಬಹುದು, ಆ ಒಂದು ಪ್ರಮೋಷನ್ ಮೇಲೆ ನಿಮಗೆ ಸಿಕ್ಕಿರುವಂತಹ ಒಂದು ಪೋಸ್ಟ್ ಗಳಿಗೆ ಎಷ್ಟು ಸಂಬಳ ಅಥವಾ ಒಂದು ಸ್ಯಾಲರಿ ಅನ್ನ ತಗೋಬಹುದು ಅಂತ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಬನ್ನಿ, ವಿಡಿಯೋ ಶುರು ಮಾಡೋಣ. ನಾನು ಮುಜಮ್ಮಿಲ್, ತಾವು ನೋಡ್ತಿದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ ಅಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ನ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಇರಲ್ಲ, ಯಾವುದೇ ರೀತಿಯಂತಹ ಒಂದು ಫಿಸಿಕಲ್ ಇರುವುದಿಲ್ಲ, ಡೈರೆಕ್ಟ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಕೊಡ್ತೀನಿ. ಮತ್ತು ಇದರ ಒಂದು ಜೊತೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಒಂದು ರೈಲ್ವೆ ಆಗಿರ್ಬೋದು, SSC, FDA, HDA, PDO ಮತ್ತು ಟೀಚಿಂಗ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ತಾವು ಪಡಿಬೇಕು ಅಂದ್ರೆ ಈಗಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ, ಈ ಒಂದು ವಿಡಿಯೋನ ಮುಂದುವರಿಸೋಣ. ಇದೇ ಇಂಡಿಯಾ ಪೋಸ್ಟ್ ಆಫೀಸ್ ನ ಈ ಒಂದು BPM ಮತ್ತು ABPM ನ ಪೋಸ್ಟ್ ಅನ್ನ ಬಿಟ್ಟು ತಾವು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ವರ್ಗೂ ತಾವು ಪ್ರಮೋಷನ್ಸ್ ಅನ್ನ ತಗೋಬಹುದು. ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ವರ್ಗೂ ತಾವು ಪ್ರಮೋಷನ್ಸ್ ಅನ್ನ ತಗೋಬೇಕು ಅಂದ್ಕೊಂಡಿದ್ರೆ ಇದರ ಒಂದು ಕೆಳಗಡೆ ಇನ್ನೂ ಬಹಳಷ್ಟು ಒಂದು ಪ್ರಮೋಷನ್ಸ್ ಅನ್ನ ಪೋಸ್ಟ್ ಗಳ ಆಧಾರದ ಮೇಲೆ ತಾವು ಹೋಗಿ ಈ ಒಂದು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ವರ್ಗೂ ತಾವು ರೀಚ್ ಅನ್ನ ಆಗ್ಬಹುದು. ಸೊ ಮೊದಲನೇದಾಗಿ ತಾವೇನಾದ್ರೂ GDS ನಲ್ಲಿ ಈ ಒಂದು BPM ಅಥವಾ ಒಂದು ABPM ನ ಒಂದು ಪೋಸ್ಟ್ ಮೇಲೆ ತಾವೇನಾದ್ರೂ ಸತತವಾಗಿ 3 ವರ್ಷಗಳ ಕಾಲ ತಾವೇನಾದ್ರೂ ಸತತವಾಗಿ ಕೆಲಸ ಅನ್ನ ಮಾಡ್ಕೊಂಡ್ರೆ MTS ಪೋಸ್ಟ್ ಬಗ್ಗೆ ತಾವು ಕೇಳಿರ್ತೀರಾ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ನ ಒಂದು ಪೋಸ್ಟ್ ನ ಮೇಲೆ ತಾವು ಪ್ರಮೋಷನ್ಸ್ ಅನ್ನ ತಾವು ತಗೋಬಹುದು. ಯಾವ ರೀತಿ ಈ ಒಂದು MTS ನ ಒಂದು ಪೋಸ್ಟ್ ಬಗ್ಗೆ ತಾವು ಪ್ರಮೋಷನ್ಸ್ ಅನ್ನ ತಗೋಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಥ್ರೂ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸ್ತಾರೆ. 3 ವರ್ಷದ ನಂತರ ತಾವು ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಈ ಒಂದು MTS ನ ಒಂದು ಪೋಸ್ಟ್ ಅನ್ನ ತಾವು ತಗೋಬಹುದು. ಓಕೆನಾ, ಇದರ ಒಂದು ಸ್ಯಾಲರೀಸ್ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋ ಕೊನೆಯಲ್ಲಿ ನಾನು ಕೊಡ್ತೀನಿ. ಮತ್ತು ತಾವೇನಾದ್ರೂ ಇದೇ ಒಂದು MTS ನ ಒಂದು ಪೋಸ್ಟ್ ಮೇಲೆ ತಾವು ಸತತವಾಗಿ ತಾವು 2 ವರ್ಷಗಳ ಕಾಲ ತಾವು ಕೆಲಸ ಅನ್ನ ಮಾಡ್ಕೊಂಡ್ರೆ ಪೋಸ್ಟ್ ಮ್ಯಾನ್ ಅಂತ ಒಂದು ಹುದ್ದೆಯನ್ನ ತಾವು ಪ್ರಮೋಷನ್ಸ್ ಅನ್ನ ಆಧಾರದ ಮೇಲೆ ತಾವು ಕೂಡ ಈ ಒಂದು ಹುದ್ದೆಯನ್ನ ತಗೋಬಹುದು. ಇದು ಕೂಡ ಒಂದು ಡಿಪಾರ್ಟ್ಮೆಂಟ್ ಥ್ರೂ ಎಕ್ಸಾಮಿನೇಷನ್ಸ್ ಅನ್ನ ನಡೆಸಿ ತಮ್ಮದು ಪೋಸ್ಟ್ ಮ್ಯಾನ್ ಮೇಲೆ ತಾವು ಪ್ರಮೋಷನ್ಸ್ ಅನ್ನ ತಾವು ತಗೋಬಹುದು. ಓಕೆನಾ, 2 ಪೋಸ್ಟ್ ಆಯ್ತು. ಮೊದಲು MTS, ಆಮೇಲೆ ಪೋಸ್ಟ್ ಮ್ಯಾನ್. ಆಮೇಲೆ ತಾವೇನಾದ್ರೂ ಇದೇ ಒಂದು ಪೋಸ್ಟ್ ಮ್ಯಾನ್ ಮೇಲೆ ತಾವೇನಾದ್ರೂ ಸತತವಾಗಿ 3 ವರ್ಷಗಳ ಕಾಲ ತಾವೇನಾದ್ರೂ ಕೆಲಸ ಅನ್ನ ಮಾಡ್ಕೊಂಡ್ರೆ PA ನ ಒಂದು ಪೋಸ್ಟ್ ತಗೋಬಹುದು. PA ಅಂದ್ರೆ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಪೋಸ್ಟಲ್ ಅಸಿಸ್ಟೆಂಟ್ ನ ಒಂದು ಜಾಬ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಒಂದು ಬಂಪರ್ ಆಗಿರುವಂತಹ ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಈ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಏನಿದೆ ಅದು ಒಂದು ಭರ್ಜರಿ ಆಗಿರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ಅನ್ನ ತಾವು ಪಡ್ಕೋಬಹುದು. ಓಕೆ, ಸೊ ತಾವೇನಾದ್ರೂ ಪೋಸ್ಟಲ್ ಅಸಿಸ್ಟೆಂಟ್ ನ ಒಂದು ಏನ್ ಪ್ರಮೋಷನ್ ನ ಒಂದು ಪೋಸ್ಟ್ ಏನ್ ಸಿಕ್ಕಿರುತ್ತೆ ಅದರಲ್ಲಿ ತಾವೇನಾದ್ರೂ 8 ವರ್ಷಗಳ ಕಾಲ ತಾವು ಸತತವಾಗಿ ತಾವು ಜಾಬ್ ಅನ್ನ ಮಾಡಿದ್ರೆ ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಅನ್ನ ತಾವು ಇದೇ ಒಂದು ಪೋಸ್ಟ್ ಆಫೀಸ್ ನಲ್ಲಿ ತಾವು ಪಡಿಬಹುದು. ಸ್ನೇಹಿತರೆ, ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಅನ್ನ ತಾವು ಬಹಳಷ್ಟು ಬಾರಿ ತಾವು ಕೇಳಿರ್ತೀರಾ. SSC ಥ್ರೂ, ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಒಂದು SSC ಥ್ರೂ ಈ ಒಂದು ಪೋಸ್ಟ್ ಮ್ಯಾನ್ ಗೆ ಒಂದು ಸಪರೇಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ನಡೆಸಿ ಈ ಒಂದು ಪೋಸ್ಟ್ ಮ್ಯಾನ್ ನ ಒಂದು ಎಕ್ಸಾಮಿನೇಷನ್ ನಲ್ಲಿ ತಮ್ಮ ಒಂದು ಸೆಲೆಕ್ಷನ್ ನ ಮಾಡ್ಕೊಳ್ತಾರೆ. ಆದರೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ತಾವೇನಾದ್ರೂ ಪೋಸ್ಟಲ್ ಅಸಿಸ್ಟೆಂಟ್ PA ನ ಒಂದು ಕೆಲಸನ 8 ವರ್ಷಗಳ ಕಾಲ ತಾವೇನಾದ್ರೂ ಮಾಡ್ಕೊಂಡಿದ್ರೆ ಒಂದು
ಡಿಪಾರ್ಟ್ಮೆಂಟ್ ಥ್ರೂ ಒಂದು ಎಕ್ಸಾಮಿನೇಷನ್ಸ್ ಅನ್ನ ನಡೆಸಿ ಈ ಒಂದು ಇನ್ಸ್ಪೆಕ್ಟರ್ನ ಒಂದು ಪೋಸ್ಟ್ಗೆ ತಮ್ಮದು ಒಂದು ಸೆಲೆಕ್ಷನ್ ನ ಮಾಡಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ತಾವು ತಮ್ಮ ಒಂದು ಪ್ರಮೋಷನ್ಸ್ ಅನ್ನ ತಾವು ತಗೋಬಹುದು. ಓಕೆನಾ? ಸೊ ಮತ್ತೊಂದು ಸಲ ಒಂದು ಡೀಟೇಲ್ ಆಗಿರುವಂತಹ ಒಂದು ಕೊಟ್ಬಿಡ್ತಾ ಇದ್ದೀನಿ. ಈ ಒಂದು ಜಿ ಡಿ ಎಸ್ ನಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ನಿಮ್ಗೆ ನೀವು ಒಂದು ಎಂ ಟಿ ಎಸ್ ನ ಒಂದು ಪೋಸ್ಟ್ ಅನ್ನ ತಗೋಬಹುದು. ಎಂ ಟಿ ಎಸ್ ನಲ್ಲಿ 2 ವರ್ಷಗಳ ಕಾಲ ತಾವು ಕೆಲಸವನ್ನ ಮಾಡಿಕೊಂಡ್ರೆ ನಂತರ ಪೋಸ್ಟ್ ಮ್ಯಾನ್ ನ ಒಂದು ಪೋಸ್ಟ್ ಅನ್ನ ತಗೋಬಹುದು. ನಂತರ ನಾವು ತಾವು ಪೋಸ್ಟ್ ಮ್ಯಾನ್ ಮೇಲೆ ತಾವು 3 ವರ್ಷಗಳ ಕಾಲ ತಾವು ಕೆಲಸವನ್ನ ಮಾಡಿಕೊಂಡ್ರೆ ಈ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ನ ಒಂದು ಹುದ್ದೆ ಏನಿದೆ ಅದನ್ನ ತಾವು ತಗೋಬಹುದು. ತಾವೇನಾದ್ರೂ ಸತತವಾಗಿ 5 ವರ್ಷಗಳ ಕಾಲ ತಾವು ಈ ಒಂದು ಪೋಸ್ಟ್ ಮ್ಯಾನ್ ಮೇಲೆ ತಾವು ಕೆಲಸವನ್ನ ಮಾಡಿಕೊಂಡ್ರೆ ಫೈನಲ್ ಆಗಿ ತಾವು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಅನ್ನ ತಾವು ತಗೋಬಹುದು. ಸ್ನೇಹಿತರೆ, ತಾವೇನಾದ್ರೂ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ಗೆ ಹೋಗ್ಬೇಕು ಅನ್ಕೊಂಡಿದ್ರಿ, ಆಲ್ರೆಡಿ ಹೇಳಿದೀನಿ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಒಂದು ಏನ್ ಎಕ್ಸಾಮಿನೇಷನ್ ಏನ್ ನಡೆಸ್ತಾರೆ ಪ್ರತಿ ಒಂದು ವರ್ಷ ಈ ಒಂದು ಎಸ್ ಎಸ್ ಸಿ ಕಡೆಯಿಂದ ಈ ಒಂದು ಇನ್ಸ್ಪೆಕ್ಟರ್ಗೆ ಸುಮಾರು 3 ಅಥವಾ 4 ಸಾವಿರದ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡ್ತಾರೆ. ಆ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟು ಈ ಒಂದು ಡೈರೆಕ್ಟ್ ಆಗಿರುವಂತಹ ಈ ಒಂದು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಅನ್ನ ತಾವು ತಗೋಬಹುದು. ಓಕೆನಾ? ಸೊ ಫೈನಲ್ ಆಗಿ ಇದರ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ MTSಗೆ 23,400 ಮತ್ತು ಈ ಒಂದು ಪೋಸ್ಟ್ ಮ್ಯಾನ್ಗೆ 25,500 ಮತ್ತು ಈ ಒಂದು ಪಿ ಎಫ್ ಪೋಸ್ಟಲ್ ಅಸಿಸ್ಟೆಂಟ್ ಗೆ ಇದು ಕೂಡ ಒಂದು 25,500 ಸಮಥಿಂಗ್ ಒಂದು ಸ್ಯಾಲರಿ ಅನ್ನ ತಾವು ತಗೋಬಹುದು. ಮತ್ತು ಈ ಒಂದು ಇನ್ಸ್ಪೆಕ್ಟರ್ ನ ಒಂದು ಪೋಸ್ಟ್ ಗೆ ಸುಮಾರು 45,000 ತಾವು ಇಲ್ಲಿ ಸಂಬಳ ತಂದು ಸ್ಯಾಲರಿ ಅನ್ನ ಪಡಿಬಹುದು. ಸ್ನೇಹಿತರೆ, ಈ ಒಂದು ಪೋಸ್ಟ್ ಗಳಿಗೆ ಏನೇ ನಾನು ಸಂಬಳದ ಸ್ಯಾಲರಿ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಇದು ಒಂದು ಬೇಸಿಕ್ ಆಗಿರುವಂತ ಒಂದು ಸ್ಯಾಲರಿ ಇರುತ್ತೆ, ಅಂದ್ರೆ ಒಂದು ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಸಿಗುವಂತಹ ಒಂದು ಸ್ಯಾಲರಿ ಮಾತ್ರ ಇರುತ್ತೆ. ಒಂದು ಗ್ರಾಸ್ ಸ್ಯಾಲರಿ, ಒಂದು ಟೋಟಲ್ ಆಗಿರುವಂತಹ ಒಂದು ಸ್ಯಾಲರಿ ಎಷ್ಟೋರ್ಗೂ ರೀಚ್ ಆಗ್ಬಹುದು ಅಂದ್ರೆ ಸುಮಾರು 1 ಲಕ್ಷದವರೆಗೂ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ರೀಚ್ ಅನ್ನ ನೋಡಬಹುದು. ಓಕೆನಾ? ಜಸ್ಟ್ ತಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಈ ಒಂದು ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಯಾಲರಿ ಎಷ್ಟಿರುತ್ತೆ, ಇಷ್ಟು ಸಿಗುತ್ತೆ ಅಂತ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ತಾವು ತಾವು ತಗೋಬಹುದು. ಐ ಹೋಪ್ ಸ್ನೇಹಿತರೆ, ಇಷ್ಟೇ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಕೇವಲ BPM ಮತ್ತು ABPM ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಈ ಎರಡೇ ಪೋಸ್ಟ್ ಇರುವುದಿಲ್ಲ. ಈ ಎರಡು ಪೋಸ್ಟ್ ಅನ್ನ ಬಿಟ್ಟು ಈ ಎಲ್ಲಾ ಒಂದು ಪ್ರಮೋಷನ್ಸ್ ಅನ್ನ ತಾವು ತಗೋಬಹುದು. ಐ ಹೋಪ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ ಅನ್ಕೊಂತೀನಿ. ಪ್ರತಿಯೊಬ್ಬರಿಗೂ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ ಅನ್ಕೊಂತೀನಿ. ತಮ್ಗೇನಾದ್ರೂ ಒಂದು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ BPM ಮತ್ತು ABPM ನ ಒಂದು ಪೋಸ್ಟ್ ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗಿ ತಾವು ಕೆಲಸ ಅನ್ನ ಮಾಡಿ ಜಾಬ್ ಅನ್ನ ಬಿಡ್ಬೇಡಿ, ಸ್ಯಾಲರಿ ಕಮ್ಮಿ ಅಂತಹ ಒಂದು ಇಂಟೆನ್ಷನ್ಸ್ ಅನ್ನ ಇಟ್ಕೊಂಡು ತಾವು ಆ ಒಂದು ಜಾಬ್ ಅನ್ನ ತಾವು ಬಿಡ್ಬೇಡಿ. ಓಕೆನಾ? ಸೊ ಕೆಲವೊಂದು ವರ್ಷಗಳ ನಂತರ ತಾವು ಆರಾಮಾಗಿರುವಂತಹ ಒಂದು ಪ್ರಮೋಷನ್ಸ್ ಅನ್ನ ತಾವು ತಗೋಬಹುದು. ಸ್ನೇಹಿತರೆ, ಇಷ್ಟೇ ಈ ಒಂದು ಪ್ರಮೋಷನ್ಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್. ಮುಂದೆ ಇದೇ ರೀತಿಯಂತ ಒಂದು ಇನ್ಫಾರ್ಮೇಶನ್ ನ ತಾವು ಪಡಿಬೇಕು, ಪಡ್ಕೋಬೇಕು ಮತ್ತು ಈ ಒಂದು ಪ್ರಮೋಷನ್ಸ್ ಅನ್ನ ತಾವು ತಗೋಬೇಕು ಅಂದ್ರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಒಂದು ಪೋಸ್ಟ್ ಆಫೀಸ್ ನಲ್ಲಿ ತಮಗೆ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ತಮ್ಗೇನಾದ್ರೂ ಒಂದು ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ರಿಪ್ಲೈ ಅನ್ನ ಕೊಡ್ತೀನಿ ಮತ್ತು ನಿಮ್ಮ ಒಂದು ಕಮೆಂಟ್ ಗಳಿಗೆ ನಿಮ್ಮ ಒಂದು ಡೌಟ್ ಗಳಿಗೆ ಆದಷ್ಟು ಬೇಗ ತಮ್ಮ ಒಂದು ಕ್ಲಾರಿಫಿಕೇಶನ್ ಡೌಟ್ ಗಳಿಗೆ ಒಂದು ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.